हरे श्रीनिवास ಈ ದಿವಸ ಅಧಿಕ ಮಾಸದಲ್ಲಿ ಪ್ರತಿನಿತ್ಯ ಏನು ದಾನ ಕೊಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಯಾಕಂದ್ರೆ ಅಧಿಕ ಮಾಸದಲ್ಲಿ ಪ್ರತಿನಿತ್ಯನೇ ದಾನ ಮಾಡಬೇಕು ಆಮೇಲೆ ಏನೇನು ದಾನ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆನೂ ನೋಡೋಣ ಮತ್ತೆ ಇಡಿಯಾಗಿ ಅಧಿಕ ಮಾಸದಲ್ಲಿ ಏನೇನು ನಿಯಮಗಳನ್ನೆಲ್ಲ ಮಾಡಬೇಕು ಅಂತ ಅನ್ನೋದು ಕೂಡ ನಾನು ಅದರ ಬಗ್ಗೆ ಪೂರ ಸಂಪೂರ್ಣವಾದ ಒಂದು ವಿವರಣೆ ಅನ್ನೋದು ನಾನು ಹೇಳ್ತೀನಿ ಈ ಸುಮ್ಮನೆ ಮೇಲ್ನೋಟಕ್ಕೆ ನಾನು ಈಗ ಇವತ್ತು ನಿತ್ಯ ದಾನದ ಕೊಡೋದ್ರ ಜೊತೆನೇ ಒಂದು ಏನೇನು ವಿಷಯಗಳನ್ನು ಈಗ ನಮಗೆ ಸದ್ಯದಲ್ಲಿ ನಮಗೆ ಜ್ಞಾಪಕ ಬಂದಿರ್ತಾವ ಅವನ್ನೆಲ್ಲ ನಾನು ಹೇಳ್ಕೋತಾ ಹೋಗ್ತಿರ್ತೀನಿ ಯಾಕಂದ್ರೆ ಒಂದೇ ಸಲನೇ ಅದನ್ನೆಲ್ಲ ಜ್ಞಾಪಕ ಬಂದಿರಂಗಿಲ್ಲ ನಾನು ಎಲ್ಲ ಸರಿಯಾಗಿ ಅದನ್ನೆಲ್ಲ ಟಿಪ್ಪಣಿ ಮಾಡ್ಕೊಂಡು ನಾನು ನಿಮಗೆಲ್ಲ ಸಂಪೂರ್ಣವಾದ ಪೀಠಿಕಾ ಪ್ರಕರಣದಲ್ಲಿ ಹೇಳ್ತೀನಿ ಇವತ್ತು ಮಾತ್ರ ನಿತ್ಯ ದಾನದ ಬಗ್ಗೆ ನೋಡೋಣ ಆಮೇಲೆ ಪ್ರತಿನಿತ್ಯ 33 ನಮಸ್ಕಾರ 33 ಪ್ರದಕ್ಷಿಣೆಯನ್ನು ಹಾಕಬೇಕು ಅಧಿಕ ಮಾಸದಲ್ಲಿ ಅಂದ್ರೆ ನಿಮಗೆ ಅದು ದೇಹದಿಂದ ನಿಮಗೆ ಅನುಕೂಲ ಆದರೆ ದೇಹ ನಿಮಗೆ ನಮಸ್ಕಾರ ಪ್ರದಕ್ಷಿಣೆ ಹಾಕಲಿಕ್ಕೆ ಅನುಕೂಲವಾಗಿದ್ದವರು ಮಾತ್ರ ಮಾಡತಕ್ಕಂತ ಕೆಲಸ ದೇಹದಿಂದ ಮಾಡತಕ್ಕಂತ ಕೆಲಸ ದೈಹಿಕವಾದ ಶ್ರಮ ಇರೋದ್ರಿಂದ ನಿಮಗೆ ಆಗ್ತಿತ್ತು ಅಂದ್ರೆ ಅದನ್ನು ಮಾಡಿ 33 ನಮಸ್ಕಾರ ಮತ್ತು 33 ಪ್ರದಕ್ಷಿಣೆ ಹಾಕಬೇಕು ಆಮೇಲೆ ಪ್ರತಿ ದಿವಸ ನೀವು ಆಮೇಲೆ ಇದು ಬಳೆಗಳನ್ನು ಮುತ್ತೈದೆಯರಿಗೆ ಬಳೆಗಳನ್ನು ಕೊಡಬೇಕು ಅದು 33 ಅಂತ ಏನಿಲ್ಲ ಅವರ ಕೈ ತುಂಬ ಎಷ್ಟು ಇಟ್ಕೋತಾರ ಅಷ್ಟು ಕೈ ತುಂಬ ಬಳೆ ಅನ್ನೋದು ಇಡಿಸ್ಬೇಕು ಆಮೇಲೆ ದೇವರ ಮುಂದೆ ಶಂಖ ಚಕ್ರ 12 ಶಂಖ 12 ಚಕ್ಲಿ ಇದು ಚಕ್ರ ಹಾಕಿ ಚಕ್ಕುಲಿ ಮತ್ತು ಇದು ಗಿಲ್ಗಂಚಿ ದಾನ ಕೊಡಬೇಕು ಶಂಖ ಚಕ್ರ ಗದಾ ಪದ್ಮ ಹಾಕಬೇಕು 12 12 12 ಹಾಕಿ 12 ಶಂಖ 12 ಪದ್ಮ ಹಾಕಿ 12 ಚಕ್ಲಿ ಮತ್ತು 12 ಗಿಲ್ಗಂಚಿ ದಾನ ಕೊಡಬೇಕು ಇಲ್ಲಾದ್ರೆ 33 ಕೊಡಬಹುದು ಆದರೆ ಇದು ಶಂಖ ಚಕ್ರ ಹಾಕಿದಕ್ಕೆ ಮಾತ್ರ 12 12 ಕೊಡ್ತಾರೆ ಆಮೇಲೆ ದಿವಸ ತೆಂಗಿನಕಾಯಿ ಉಗಿ ತುಂಬಬೇಕು ಮುತ್ತೈದೆಯರಿಗೆ ಆಮೇಲೆ ಇವೆಲ್ಲ ಕುಸುರಿ ಬತ್ತಿಗಳನ್ನೆಲ್ಲ ಮಾಡಿ ದೇವರಿಗೆಲ್ಲ ದೀಪ ಹಚ್ಚಬೇಕು ಹೇಳಿದ್ದೆಲ್ಲ ಕುಸುರಿ ಬತ್ತಿಗಳೆಲ್ಲ ಯಾವ್ಯಾವ ಮಾಡಬೇಕು ಏನು ಸುದ್ದಿ ಆಮೇಲೆ 33 ಕುಸುರಿ ಮಾಡಿ 33 ಬತ್ತಿಗಳನ್ನು ಪ್ರತಿ ದಿವಸ ದೇವರ ಮುಂದೆ ದೀಪ ಹಚ್ಚಬೇಕು ಅಂತ ಹೇಳಿದ್ದೆಲ್ಲ 33 ದಳ 33 ಕುಸುರಿದಿಂದ ಮಾಡಿದಂಥ 33 ಬತ್ತಿಗಳನ್ನು ಅದು ಕೂಡ ದೇವರ ಮುಂದೆ ದೀಪ ಹಚ್ಚಬೇಕು ಆಮೇಲೆ ದೀಪ ಹಚ್ಚಬೇಕಾದ್ರೆ ಅಧಿಕ ಮಾಸದಾಗ ದೇವರ ಮುಂದೆ ದೀಪ ಹಚ್ಚಬೇಕು ತುಳಸಿ ಮುಂದೆ ಹಚ್ಚಬೇಕು ಆಕಳ ಮುಂದೆ ಹಚ್ಚಬೇಕು ಆಕಾಶದ ದೀಪ ಅಂತೇಳಿ ಅಲ್ಲಿ ಹಚ್ಚಬೇಕು ಆಮೇಲೆ ನಕ್ಷತ್ರ ದೀಪ ಅಂತ ಹಚ್ಚಬೇಕು ಸಾಲ್ ದೀಪ ಅಂತ ಹಚ್ಚಬೇಕು ಇಂಥವೆಲ್ಲ ಬೇಕಾದಷ್ಟು ಏನು ಎಷ್ಟು ಮಾಡಿದ್ರೂ ಕಡಿಮೆ ಆಗಿರ್ತದೆ ಆಮೇಲೆ ಮಂಗಳವಾರ ಮತ್ತು ಶುಕ್ರವಾರ ದಿವಸ ಒಬ್ಬ ಮುತ್ತೈದಿಗೆ ಮತ್ತು ಎಣ್ಣೆ ಕುಂಕುಮ ಕೊಟ್ಟು ಎಣ್ಣೆ ಅರಿಶಿನ ಕೊಟ್ಟು ಎರ್ಕೊಳಿಕೆ ಮಂಗಳವಾರ ಮತ್ತು ಶುಕ್ರವಾರ ಎರ್ಕೊಳಿಕೆ ಎಣ್ಣೆ ಅರಿಶಿನ ಕೊಟ್ಟು ಮುತ್ತೈದಿಗೆ ಕೊನೆಗೆ ಇದು ಕನ್ನಡಿ ಹಣಿಗೆ ಆಮೇಲೆ ಎಲ್ಲ ಮಂಗಳ ದ್ರವ್ಯಗಳನ್ನೆಲ್ಲ ದಾನ ಕೊಡಬೇಕು ಆಮೇಲೆ ಇದು ಒಂದು ಹತ್ತಿ ಕಾಳು ಇರ್ತಾವಲ್ಲ 100,000 ಅದನ್ನು ಇದರೊಳಗೆ ಅಧಿಕ ಮಾಸದಾಗ ಆಕಳಿಗೆ ಕೊಡಬೇಕು ಅದನ್ನು ಹತ್ತಿ ಕಾಳು ತೆಗೆದು ಚೆನ್ನಾಗಿ ಒಳಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ಹೀಗೆ ಎಲ್ಲ ಮಾಡಿ ಹತ್ತಿ ಕಾಳೆಲ್ಲ ಒಳಗೆ ಹತ್ತಿ ಇರಲಾರ್ದಂಗೆ ನೋಡಿಕೊಂಡು ಆಕಳಿಗೆ ತಿನ್ನಿಸ್ಬೇಕು 100,000 ಇದರೊಳಗೆ ಅಧಿಕ ಮಾಸದಾಗ ಇನ್ನು ಕೊಟ್ಟರು ಗೋವಿ ಆಕಳಿಗೆ ಅಂತಂದರೆ ಗೋವಿ ಕೊಟ್ಟು ಆಮೇಲೆ ಕೊಳಿಗೆ ಕೊನೆಗೆ ಒಂದು ಬೆಳ್ಳಿ ಗೆಜ್ಜೆ ಏನದು ಗೆಜ್ಜೆ ಇರ್ತದಲ್ಲ ಅದನ್ನು ದೇವರಿಗೆ ಗೆಜ್ಜೆ ಅನ್ನೋದು ಸಮರ್ಪಣೆ ಮಾಡಬೇಕು ಆ ಥರ ಗೋವಿ ಕೊಟ್ಟು ಆಮೇಲೆ ಈ ಥರ ಮಾಡೋದಲ್ಲದೇ ಪ್ರತಿನಿತ್ಯ ದಾನಗಳಿರ್ತವೆ ಪ್ರತಿನಿತ್ಯನೂ ಅಂದರೆ ಇವಾಗ ಏನೇನು ನಾನು ಹೇಳ್ತೀನಿ ನೆನಪಾದಂಗೆಲ್ಲ ಹೇಳ್ಕೊತ ಹೋಗ್ತೀನಿ ಅಧಿಕ ಮಾಸದ ಬಗ್ಗೆ ಇನ್ನೂ ಬಹಳಷ್ಟು ವಿಷಯಗಳಿದೆ ಆಮೇಲೆ ಮತ್ತೆ ಮುಂದೆ ನೋಡೋಣ ಅಂತ ಅದನ್ನೆಲ್ಲ ಒಂದು ಒಂದು ಹೇಳ್ಕೊತ ಹೋಗ್ತೀನಿ ಈಗ ನಿತ್ಯ ದಾನದ ಬಗ್ಗೆ ನೋಡೋಣ ಮೊದಲು ಅಂದರೆ ಪ್ರತಿಪದ ಪಾಡ್ಯ ಅಂತಂದರೆ ಪ್ರತಿಪದ ಕೆಲವೊಂದು ಸಲ ತಿಥಿಗಳ ರೂಪ ಆಗಿರ್ತಾವ ಅಥವಾ ತಿಥಿ ಮೇಲೆ ತಿಥಿ ಬಂದಿರ್ತಾವ ಎರಡು ತಿಥಿ ಒಂದೇ ದಿವಸ ಬಂದರೆ ಆ ಎರಡು ತಿಥಿದು ಏನು ಇರ್ತದೆ ದಾನ ಒಂದೇ ದಿವಸ ಕೊಡಬೇಕು ಆ ಥರ ಈಗ ಪ್ರತಿಪದ ಅಂದರೆ ಪಾಡ್ಯ ದಿವಸ ಅರಿಶಿನ ಕುಂಕುಮ ಎಲೆ ಅಡಿಕೆ ಅಂದರೆ ಎಲ್ಲದಕ್ಕೂ ದಕ್ಷಿಣ ದಕ್ಷಿಣ ಸಮೇತ ಕೊಡಬೇಕು ಎಲ್ಲದಕ್ಕೂ ಆ ಥರ ಆಮೇಲೆ ಬಿದಿಗೆ ದಿವಸ ಅಂದರೆ ಪಾಡ್ಯ ಆದಮೇಲೆ ಬಿದಿಗೆ ದಿವಸ ಕುಂಕುಮ ಅರಿಶಿನ ಎಲೆ ಅಡಿಕೆ ಕೊಡಬೇಕು ತದಿಗೆ ದಿವಸ ಕೊಬ್ಬರಿ ಸಕ್ಕರೆ ಕೊಡಬೇಕು ಆಮೇಲೆ ಚೌತಿ ದಿವಸ ನಿಂಬೆಹಣ್ಣಿಂದು ಪಾನಕ ಮಾಡಿಕೊಡೋದು ನಿಂಬೆಹಣ್ಣು ರಸ ತೆಗೆದು ಸಕ್ಕರೆ ಹಾಕಿ ಪಾನಕ ಮಾಡಿ ಒಳಗೆ ಏಲಕ್ಕಿ ಹಾಕಿ ಪಾನಕ ಮಾಡಿಕೊಡಬೇಕು ಇಲ್ಲಾದರೆ ಪಾನಕದ ಸಾಮಗ್ರಿಗಳನ್ನು ಮುತ್ತೈದೆಯರಿಗೆ ಒಯ್ದುಕೊಡಬೇಕು ಅವರು ತಾವು ಮಡಿಲು ಬೇಕಾದರೆ ತೊಗೊಂಬೋರು ಇದ್ದರೆ ಮಡಿಲು ಮಾಡಿಕೊಂಡು ತೊಗೋತಾರೆ ಪಾನಕಕ್ಕೆ ಬೇಕಾಗಂಥ ಸಾಮಗ್ರಿ ನಿಂಬೆಹಣ್ಣು ಸಕ್ಕರೆ ಏಲಕ್ಕಿ ಅದನ್ನೆಲ್ಲ ಒಯ್ದು ದಾನ ಕೊಡಬೇಕು ಚೌತಿ ದಿವಸ ಆಮೇಲೆ ಪಂಚಮಿ ದಿವಸ ಅಕ್ಕಿ ಎಲೆ ಅಡಿಕೆ ಷಷ್ಠಿ ದಿವಸ ಮೊಸರು ಸಪ್ತಮಿ ದಿವಸ ಹಣ್ಣು ಅಷ್ಟಮಿ ದಿವಸ ತೊಗರಿಬೇಳೆ ನವಮಿ ದಿವಸ ಗೋರೆಕಾಯಿ ಗೋರೆಕಾಯಿ ಅಂದರೆ ಚವಳಿಕಾಯಿ ಅಂತಾರೆ ನಮ್ಮ ಕಡೆ ಆಮೇಲೆ ದಶಮಿ ದಿವಸ ಬೆಲ್ಲದಚ್ಚು ಒಂದೆರಡು ಬೆಲ್ಲದಚ್ಚು ದಾನ ಕೊಡೋದು ಆಮೇಲೆ ಏಕಾದಶಿ ಇಲ್ಲ
ದ್ವಾದಶಿ ಆಮೇಲೆ ಹಾಲು ಕೊಡಬೇಕು ತ್ರಯೋದಶಿ ಗೋಧಿ ಹಿಟ್ಟು ಕೊಡಬೇಕು ಹುಣ್ಣಿಮೆ ದಿವಸ ಸಂತಿಕಾಯಿ ಕೊಡಬೇಕು ಆಮೇಲೆ ಮತ್ತೆ ಕೃಷ್ಣ ಪಕ್ಷ ಪ್ರತಿಪದ ಬಹುಳ ಪ್ರತಿಪದ ದಿವಸ ಮತ್ತೆ ಹೀರೆಕಾಯಿ ಕೊಡಬೇಕು ಬಿದಿಗೆ ದಿವಸ ಗೆಣಸು ಗಡ್ಡೆ ಗೆಣಸು ಗಡ್ಡೆಗಳು ಇರ್ತವಲ್ಲ ಇದರದ ಗಡ್ಡೆ ಗೆಣಸುಗಳೆಲ್ಲ ಇರ್ತವಲ್ಲ ಇದರ ಗೆಣಸ ಇದು ಯಾವುದು ಹೇಳ್ತಾರಲ್ಲ ಇದರ ದಿವಸ ಕೊಡ್ತಾರಲ್ಲಪ್ಪ ಗೆಣಸು ಅಂತಾನೆ ನನಗೆ ಜ್ಞಾಪಕ ಬರ್ತಾ ಇಲ್ಲ ಗಡ್ಡೆ ಪತ್ರೋಡೆ ಮಾಡ್ತಾರಲ್ಲ ಪತ್ರೋಡೆದು ಗೆಣಸು ಇರ್ತದೆ ಅದರ ಇದು ಗಡ್ಡೆ ಪತ್ರೋಡೆ ಮಾಡ್ತಾರಲ್ಲ ಅದರದ್ದು ಗಡ್ಡೆ ಇರ್ತದೆ ಅದನ್ನು ದಾನ ಕೊಡಬಹುದು ಗಡ್ಡೆ ಗೆಣಸು ಒಟ್ಟು ಆಮೇಲೆ ತದಿಗೆ ದಿವಸ ಕುಪ್ಸ ಮತ್ತು ಎಲೆ ಅಡಿಕೆ ಕುಪ್ಸ ಅಂದರೆ ಪ್ರತಿಯೊಂದಕ್ಕೂ ದಕ್ಷಿಣ ಸಮೇತ ಕೊಡಬೇಕ ಆಮೇಲೆ ಚೌತಿ ದಿವಸ ಹುರುಗಡಲೆ ಅಂದರೆ ಕೃಷ್ಣ ಪಕ್ಷ ಚೌತಿ ಈ ದಿವಸ ಇದಕ್ಕಿಂತ ಮುಂಚೆ ಎಲ್ಲ ಶುಕ್ಲ ಪಕ್ಷದಾಗ ಹೇಳಿದ್ದೀವಿ ಪ್ರತಿಪದ ಬಿದಿಗೆ ಈಗ ಕೃಷ್ಣ ಪಕ್ಷದಾಗ ಹೇಳ್ತಾ ಇದ್ದೀನಿ ಆಮೇಲೆ ಪಂಚಮಿ ದಿವಸ ಕಡಲೆಕಾಯಿ ಬೀಜ ಅಂದರೆ ಪುಟಾಣಿ ಅಂತಾರೆ ಆಮೇಲೆ ಷಷ್ಠಿ ದಿವಸ ರವೆ ಎಲೆ ಅಡಿಕೆ ಸಪ್ತಮಿ ದಿವಸ ಕೃಷ್ಣನ ಸಮೇತ ತುಳಸಿ ದಾನ ಕೊಡಬೇಕು ಅಷ್ಟಮಿ ದಿವಸ ಹತ್ತಿ ಕೊಡಬೇಕು ನವಮಿ ದಿವಸ ಕಡಲೆ ಹಿಟ್ಟು ಕೊಡಬೇಕು ದಶಮಿ ದಿವಸ ಗಾಜಿನ ಬಳೆ ಬಳೆ ಕೊಡಬೇಕು ಆಮೇಲೆ ಮತ್ತೆ ಏಕಾದಶಿ ಏನೂ ಇರೋಂಗಿಲ್ಲ ಕೃಷ್ಣ ಪಕ್ಷ ಏಕಾದಶಿ ದ್ವಾದಶಿ ಮತ್ತು ಹೆಸರುಬೇಳೆ ಕೊಡಬೇಕು ತ್ರಯೋದಶಿ ಅವಲಕ್ಕಿ ಕೊಡಬೇಕು ಚತುರ್ದಶಿ ಎಣ್ಣೆ ಕಡಲೆಕಾಯಿ ಎಣ್ಣೆ ಕೊಡಬೇಕು ಅಮಾವಾಸ್ಯೆ ದಿವಸ ಕಡಲೆಬೇಳೆ ಕೊಡಬೇಕು ಆಮೇಲೆ ಮತ್ತೆ ಶುದ್ಧ ಪಾಠ ದಿವಸ ಕುಪ್ಸ ಮಂಗಳದ್ರಗಳೆಲ್ಲ ಕೊಡಬೇಕು ಈ ಥರ ಪ್ರತಿಯೊಂದು ದಾನದ ಪ್ರತಿ ನಿತ್ಯ ದಾನ ಇದು ನಿತ್ಯ ದಾನದ ಮೇಲೆ ಮತ್ತು ದಕ್ಷಿಣ ಸಮೇತ ಎಲೆ ಅಡಿಕೆ ತಾಂಬೂಲ ಸಮೇತ ನಿತ್ಯ ದಾನಗಳನ್ನೆಲ್ಲ ಕೊಟ್ಕೋತ ಹೋಗಬೇಕು ಇದು ಅಧಿಕ ಮಾಸದಲ್ಲಿ ಪ್ರತಿನಿತ್ಯ ದಾನ ಇನ್ನು ಉಳಿದಿದ್ದೆಲ್ಲ ಏನೇನು ಮಾಡಬೇಕು ಅಂತನ್ನೋದು ಮತ್ತೆ ನಾನು ಮುಂದಿನ ಭಾಗದಲ್ಲಿ ನಾನು ಹೇಳಿಕೊಡ್ತೀನಿ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು ಹರೇ ಶ್ರೀನಿವಾಸ